प्रथम पीयूसी विद्यार्थिगळिगे एबीजी स्पोकन इंग्लिश क्लासेस के आदरद स्वागत इवत्तु नडेदिरुवंत दिनांक 22/2/2023 वार्षिक परीक्षे पीयूसी प्रथम वर्षद वार्षिक परीक्षेय कन्नड प्रश्न पत्रिकेय उत्तरगळन्नु नोड्ता इद्देवे अविभाग प्रश्न नंबर 1 ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. ಅಕ್ಕನ ವಚನಗಳ ಅಂಕಿತ ಯಾವುದು ಅಂತಂದರೆ ಚನ್ನ ಮಲ್ಲಿಕಾರ್ಜುನ. ಎರಡನೆಯ ಪ್ರಶ್ನೆ, ಶಿವನು ಯಾರ ಜೊತೆ ಊಟ ಮಾಡಿದನು? ಇಲ್ಲಿ ಸರಿಯಾದ ಉತ್ತರ ಮಾದಾರ ಚೆನ್ನಯ್ಯ. ಕಪ್ಪೆಗಳು ಎಲ್ಲಿ ಹುಟ್ಟಿ ಕೂಗುತ್ತವೆ? ಕಲ್ಲಿನಲ್ಲಿ. ನಾಲ್ಕನೆಯ ಪ್ರಶ್ನೆ, ಅಖಂಡ ಕರ್ನಾಟಕ ಚಕ್ರವರ್ತಿ ಯಾರು? ನೃಪತುಂಗ. ಬಡ ಮಕ್ಕಳ ಪಾಲಿಗೆ ಚಾಕಲೇಟು ಯಾವುದು? ಸಿಕ್ಕುಬಾಕು. ಶೇಂಗಾ ಮಾರುವಣ ದಿನದ ಸಂಪಾದನೆ ಎಷ್ಟು? 50-60 ರೂಪಾಯಿ. ಬುದ್ಧನಿಗೆ ಜ್ಞಾನೋದಯವಾದ ದಿನ ಯಾವುದು? ವೈಶಾಖ ಶುದ್ಧ ಪೂರ್ಣಿಮೆ. ಪಿಶಾಚಿಗಳು ಮನುಷ್ಯರನ್ನು ಯಾವುದರ ಮೂಲಕ ಪ್ರವೇಶಿಸುತ್ತವೆ? ದೌರ್ಬಲ್ಯ. ಬೋಳೆ ಶಂಕರನಿಂದ ಬೇರು ಕಿತ್ತುಕೊಳ್ಳಲು ಪಿಶಾಚಿ ಯಾವ ವೇಷದಲ್ಲಿ ಬರುತ್ತದೆ? ಮುದುಕಿ. ಕತ್ತಲೆಯ ನಿಜ ಜನಕನು ಯಾರು? ಸೈತಾನ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ಹೊಂದಿಸಿ ಬರೆಯಿರಿ. ಮಗು ಮತ್ತು ಹಣ್ಣುಗಳು, ಇಲ್ಲಿ ಮೂರನೇ ಉತ್ತರ HS ಶಿವಪ್ರಕಾಶ್. ಸುನಾಮಿ ಹಾಡು HL ಪುಷ್ಪ. ಹೊಲಿಗೆ ಯಂತ್ರದ ಅಮ್ಮಿ, ಇಲ್ಲಿ ನಾಲ್ಕನೆಯ ಉತ್ತರ ಆರಿಫ್ ರಾಜ. ಬಟವಾಡೆಯಾಗದ ರಸೀತಿ, ಇದು ಆರನೆಯದು ಲಕ್ಕುರ್ಸಿ ಆನಂದ್. ಇನ್ನು ಲಾಸ್ಟ್ ಬಸವರಾಜ ಒಕ್ಕುಂದ, ಎರಡನೇದು ಜೀವಕ್ಕೆ ಇಂಧನ. ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಕರಿಸಿದ್ದೇಗೌಡನ ಅಳಿಯ ಬುಕ್ಕೇಗೌಡ. ಜನ ನಿರಾಶೆಯ ಸಮಸ್ಯೆಗಳಿದ್ದಾಗ ಜ್ಯೋತಿಷಿಗಳ ಮೊರೆ ಹೋಗುತ್ತಾರೆ. ರಂಗರಾವ್ ಕೈಗಾರಿಕಾ ತರಬೇತಿ ಶಾಲೆಯನ್ನು ಶೆಟಿಗುಡ್ಡೆ ಎಂಬಲ್ಲಿ ಸ್ಥಾಪಿಸಿದರು. ಶಕುಂತಲೆಯ ತಾಯಿಯ ಹೆಸರು ಮೇನಕೆ. ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕಟ್ಟಬಾರದೆಂದು ಹೇಳಿದವರು ಗಾಂಧೀಜಿ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಕೊಡಲಾಗಿದೆ. ಮುಂದಿನ ಪ್ರಶ್ನೆಗಳು ಈ ರೀತಿಯಾಗಿವೆ. ಭಾಷಾಭ್ಯಾಸ, ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ. ಕೆಳಗೆ 2 ಪದಗಳ ಅರ್ಥ ಬರೆಯಿರಿ. ನನ್ನಿ ಸತ್ಯ, ತೃಣ ಹುಲ್ಲು, ಬೋಳೆ ಮುಗ್ಧ, ಸಂಧ್ಯಾ ಸಂಜೆ, ನಕ್ಷೆ ನಕ್ಷ, ಯಾತ್ರೆ ಜಾತ್ರೆ, ಪನ್ನಾಗಭರಣ ಪನ್ನಗ ಆಭರಣ, 106 ಕಣ್ಣು ಮತ್ತು ಅರಳಿಸು, ಉದಕ ನೀರು ಜಲ ನಯನ ಕಣ್ಣು ನೇತ್ರ ಹುಲಿ ತೃಕ್ಷ ಶಾರ್ದೂಲ, ಆರೋಗ್ಯ ಆರೋಗ್ಯ ಅನಾರೋಗ್ಯ ಉನ್ನತಿ ಅವನತಿ ಸಹಕಾರ ಅಸಹಕಾರ. ಇಲ್ಲಿ ನುಡಿಗಟ್ಟು ಸ್ವಂತವಾಗಿ ಇದರಲ್ಲಿ ಬೆಳೆಸಿ ಆನೆಗೆ ಆಡಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಪರರ ನಿಂದನೆ ನುಡಿಗಳು ಪಿಸುಮಾತಿನಲ್ಲಿ ನಡೆಯುತ್ತವೆ. ಅರ್ಜುನ ಕರುಳ ಕುಡಿಯಾದ ಅಭಿಮನ್ಯು ವೀರ ಮರಣವನ್ನಪ್ಪಿದನು. ನಡೆ ನಡೆ ಎಲ್ಲೆಲ್ಲಿ ಇಲ್ಲಿಲ್ಲ, ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನನ್ನ ಒಂದು ಚಾನಲನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.